ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ರಾಜ್ಯಾತಿಥ್ಯ ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ವಿರುದ್ಧ 3 ಪ್ರಕರಣಗಳು ದಾಖಲಾಗಿತ್ತು. ಹಣ ಪಡೆದುಕೊಂಡೇ ಅಧಿಕಾರಿಗಳು ಸಿಬ್ಬಂದಿಗಳು ದರ್ಶನ್ ಮತ್ತು ಅವರ ಪಟಾಲಂಗೆ ವಿಶೇಷ ಆತಿಥ್ಯವನ್ನು ನೀಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಗರೆಟ್ ಕೊಟ್ಟಿದ್ದು, ಕಾಫಿ ಕೊಟ್ಟಿದ್ದು, ಚೇರ್ಗಳನ್ನು ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಈ ಒಂದು ವಿಶೇಷ ಅವಕಾಶ ಏನಿತ್ತಲ್ವಾ, ಈ ರಾಜ್ಯಾತಿಥ್ಯ ಏನಿತ್ತು, ಈ ಆತಿಥ್ಯ ಕೊಡೋದಕ್ಕೆ ಅಂತ ಅತಿಥಿ ದೇವೋಭವ ಅಂತ ನಾವೇನು ಕರಿತೀವಿ. ಅದೇ ರೀತಿ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ಸಿಬ್ಬಂದಿಗಳು ಅತಿಥಿ ದೇವೋಭವ ಅಂತ ವಿಶೇಷ ಆತಿಥ್ಯ ಕೊಡೋದಕ್ಕೆ ಅಂತ ಹಣ ನಿಗದಿ ಮಾಡಿದರು. ಸಿಗರೆಟ್ ಬೇಕಾ ಇಷ್ಟು ಕೊಡಿ, ಕಾಫಿ ಬೇಕಾ ಇಷ್ಟು ಕೊಡಿ, ಟೀ ಬೇಕಾ ಆಯಿತು ಅದಕ್ಕಿಷ್ಟು ದುಡ್ಡು ಕೊಡಿ, ಕುರ್ಚಿ ಬೇಕಾ ಕೂತ್ಕೊಳ್ಳೋದಕ್ಕೆ ಅದಕ್ಕಿಷ್ಟು ಕೊಡಿ, ಬೆಡ್ ಬೇಕಾ, ಟಿವಿ ಬೇಕಾ, ಏನು ಬೇಕು, ವೈಫೈ ಸೌಲಭ್ಯ ಬೇಕಾ, ಮೊಬೈಲ್ಗಳು ಬೇಕೇನ್ರಿ, ಎಲ್ಲ ಸಿಗತ್ತೆ ಪರಪ್ಪನ ಅಗ್ರಹಾರದಲ್ಲಿ. ಆದರೆ ಅದಕ್ಕೆ ಇಂತಿಷ್ಟೇ ಒಂದು ದುಡ್ಡು ಕೊಡಬೇಕಾಗತ್ತೆ ನೀವು. ಅದಕ್ಕೆ ಸಂಬಂಧಪಟ್ಟಂತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತ ನಾವೇನು ಹೇಳ್ತೀವಿ ಅದೇ ರೀತಿಲಿ ಸಿಗರೆಟ್ಗೆ ಇಷ್ಟು ದುಡ್ಡು ಕೊಡಬೇಕು, ಅದೊಂದು ಮೆನುನೇ ಇದೆ. ಆ ಮೆನುವಿನ ಪ್ರಕಾರ ಇವರೆಲ್ಲರೂ ಕೂಡ ಹಣ ಪಡೆದುಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು 3 ಪ್ರಕರಣ ದಾಖಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ CCB ಅಧಿಕಾರಿಗಳು ತನಿಖೆ ಕೂಡ ಮಾಡಿದ್ರು. CCB ಪೊಲೀಸರು ನಡೆಸಿದಂತಹ ಒಂದು ತನಿಖೆಯಲ್ಲಿ ಅಧಿಕಾರಿಗಳು ಹಣ ಪಡೆದುಕೊಂಡಿದ್ರು, ಸಿಬ್ಬಂದಿಗಳು ಕೂಡ ಹಣ ಪಡೆದುಕೊಂಡು ವಿಶೇಷ ಆತಿಥ್ಯ ನೀಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೊಲೀಸರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಅಸಲಿ ಸತ್ಯ ಈಗ ಬೆಳಕಿಗೆ ಬಂದಿದೆ. ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ, ಇನ್ನು ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದಂತಹ ನಾಗರಾಜ್ ಸೇರಿ ಯಾರ್ಯಾರು ಜೈಲು ಪಾಲಾಗಿದ್ದರು ಪರಪ್ಪನ ಅಗ್ರಹಾರದಲ್ಲಿ, ಆ ಎಲ್ಲ ಆರೋಪಿಗಳಿಗೆ ಏನು ವಿಶೇಷ ಸವಲತ್ತು ಕೊಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು, ಇದೆಲ್ಲವೂ ಕೂಡ ಹಣದ ಆಸೆಗೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ರು ಜೈಲಿನ ಅಧಿಕಾರಿಗಳು ಸಿಬ್ಬಂದಿಗಳು ಅನ್ನುವಂಥದ್ದು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಅಧಿಕಾರಿಗಳಿಗೆ ಹಣ ಸಂದಾಯವನ್ನು ಕೂಡ ನಾಗ ಮತ್ತು ಆತನ ಟೀಮ್ ಮಾಡಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಜ್ಯಾತಿಥ್ಯ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ 3 FIRಗಳು ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಮಾಡ್ತಾ ಇತ್ತು ಆಗ್ನೇಯ ವಿಭಾಗದ ಪೊಲೀಸರು. ಇನ್ನೆರಡು ದಿನಗಳಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದ್ದಾರೆ. ಆ ತನಿಖೆಯ ವರದಿಯನ್ನು ಪೊಲೀಸ್ ಅಧಿಕಾರಿಗಳು ಸಲ್ಲಿಕೆ ಮಾಡ್ತಾರೆ. ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವರಿಗೆ ತನಿಖೆ ಮಾಡಿರುವಂತಹ ಅಧಿಕಾರಿಗಳು ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಎಷ್ಟು ದೊಡ್ಡ ಕಪ್ಪು ಚುಕ್ಕೇರಿ ಇದು, ಯಾರ್ಯಾರು ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಿಬ್ಬಂದಿಗಳಿದ್ದಾರೆ, ಎಲ್ಲರ ಮೇಲೆ ಎಷ್ಟು ದೊಡ್ಡ ಒಂದು ಕಪ್ಪು ಚುಕ್ಕೆ ಇದು. ದುಡ್ಡು ತಗೊಂಡು ಸಿಗರೆಟ್ ಕೊಡ್ತಾ ಇದ್ರು, ದುಡ್ಡು ತೆಗೆದುಕೊಂಡು ಟೀ ಕೊಡ್ತಾ ಇದ್ರು, ಕಾಫಿ ಕೊಡ್ತಾ ಇದ್ರು ಅಂದರೆ ಇವರೆಲ್ಲ ಅಧಿಕಾರಿಗಳ ಅಥವಾ ಹೋಟೆಲ್ನಲ್ಲಿ ಬರುವಂತಹ ಸರ್ವೆಂಟ್ಸ್ ಇವರೆಲ್ಲ ಅಲ್ಲಿ ಬರ್ತಾರಲ್ವಾ ಕ್ಲೀನರ್ಸ್ಗಳು ಕ್ಲೀನ್ ಮಾಡೋದಕ್ಕೆ ಅಂತ, ಅಂತಹ ಕ್ಲೀನರ್ಸ್ ಏನ್ರಿ ಇವರೆಲ್ಲ, ಟಿಪ್ಸ್ ಕೊಡಬೇಕಾ ಇವರಿಗೆಲ್ಲ, ಕ್ಲೀನ್ ಮಾಡಬಾರಪ್ಪ ಇಲ್ಲಿ, ಸರ್ವ್ ಮಾಡಬಾ ಇಲ್ಲಿ ಸರ್ವೆಂಟು, ಸರ್ವ್ ಮಾಡಿದ ಮೇಲೆ ನಿನಗೆ 100-200 ನಾನು 1,000-2,000 ಟಿಪ್ಸ್ ಕೊಡ್ತೀನಿ ಅನ್ನೋದಕ್ಕೆ ಎಂಥ ಎಷ್ಟು ದೊಡ್ಡ ಅಪಖ್ಯಾತಿ ಇದು ಇವ್ರಿಗೆಲ್ರಿಗೂ ಕೂಡ. ಇವರೆಲ್ಲರೂ ಖಾಕಿ ಹಾಕ್ಕೊಂಡು ಆ ಒಂದು ಪರಪ್ಪನ ಅಗ್ರಹಾರ ಇದೆಯಲ್ಲ ಅದರಲ್ಲಿ ಸರ್ವೆಂಟಾಗಿ ಕೆಲಸ ಮಾಡಿದ್ದಾರೆ ಅಂತಂದರೆ ಯಾರೊಬ್ಬರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ಖಾಕಿ ಇದೆಯಲ್ಲ ಅದಕ್ಕಾದರೂ ಕನಿಷ್ಠ ಪಕ್ಷ ಗೌರವ ಕೊಡಬೇಕು. ಆದರೆ ಇವರೆಲ್ಲರೂ ಕೂಡ ಹಣ ಪಡೆದುಕೊಂಡು ಈ ಒಂದು ಸರ್ವಿಸ್ ಕೊಟ್ಟಿದ್ದಾರೆ ಅಂದರೆ ಸರ್ವಿಸ್ ಬಾಯ್ಗಳು ಬರ್ತಾರಲ್ವಾ ಈ ಹೋಟೆಲು 5-star ಹೋಟೆಲು ಕನಿಷ್ಠ ಅವರಿಗೆ ಒಂದು ಯಾರ್ಯಾರು ಈ ಹೋಟೆಲ್ಗಳಲ್ಲಿ ಸರ್ವಿಸ್ ಕೊಡ್ತಿರ್ತಾರಲ್ವ ಕೆಲಸ ಮಾಡ್ತಿರ್ತಾರಲ್ವ ಕನಿಷ್ಠ ಪಕ್ಷ ಅವರಿಗೆ ಆತ್ಮಸಾಕ್ಷಿ ಅನ್ನುವಂಥದ್ದು ಇರುತ್ತೆ. ಯಾಕಂದರೆ ಅವ್ರ ಕೆಲಸನೇ ಸರ್ವಿಸ್ ಕೊಡೋದಲ್ವಾ, ಮಾಡ್ತಿರ್ತಾರೆ ಅವರು ಪಾಪ ಹೊಟ್ಟೆಪಾಡಿಗೆ, ಅವರ ಕೆಲಸವನ್ನು ಕೀಳು ಮಟ್ಟದ ಕೆಲಸ ಅಂತ ಹೇಳೋದಕ್ಕಾಗಲ್ಲ. ಆದರೆ ಖಾಕಿ ತೊಟ್ಟಿರೋರು ಇವರೆಲ್ಲರೂ ಕೂಡ, ಖಾಕಿ ಹಾಕ್ಕೊಂಡಿರುವಂತಹ ಪೊಲೀಸರು ಏನು ಪರಪ್ಪನ ಅಗ್ರಹಾರದಲ್ಲಿ ಕೆಲಸ ಮಾಡ್ತಾ ಇದ್ರಲ್ವೇ ಅವರು ಹಣ ಪಡ್ಕೊಂಡು ಅವರೆಲ್ಲರೂ ಕೂಡ ಸರ್ವಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಟಿಪ್ಸ್ ರೂಪದಲ್ಲಿ ಇವರು ಕೂಡ ದುಡ್ಡು ಕೊಟ್ಟಿದ್ದಾರೆ. ಇದು ತನಿಖೆಯಲ್ಲಿ ಇದೀಗ ಎಲ್ಲವೂ ಕೂಡ ಬಯಲಾಗಿದೆ.